ಎಲ್ರಿಗೂ ಜೈ ಶ್ರೀರಾಮ್ ಮಕ್ಕಳ ಇವತ್ತಿನ ಅವಧಿಯಲ್ಲಿ ನಾವು ಇತಿಹಾಸದ ಎರಡನೆಯ ಅಧ್ಯಾಯ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಈ ಪಾಠವನ್ನು ಕಲಿಲಿಕ್ಕಿದ್ದೇವೆ ಈ ಪಾಠದಲ್ಲಿ ಬರುವಂತಹ ಪ್ರಮುಖ ಅಂಶಗಳು ಆಂಗ್ಲೋ ಮರಾಠ ಯುದ್ಧಗಳು ಸಹಾಯಕ ಸೈನ್ಯ ಪದ್ಧತಿ ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣ ಆಂಗ್ಲೋ ಸಿಖ್ ಯುದ್ಧಗಳು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಈಗ ಒಂದೊಂದನ್ನೇ ವಿವರವಾಗಿ ತಿಳ್ಕೊಳ್ಳುವ ಮಕ್ಕಳೇ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ ಮಕ್ಕಳೇ ಯುರೋಪಿನ ಒಂದಷ್ಟು ದೇಶದವರು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಿದ್ರು ಆ ಮೂಲಕ ಸಾಮ್ರಾಜ್ಯ ವಿಸ್ತರಣೆ ಮಾಡುವ ಕಡೆ ಗಮನ ಹರಿಸಿದ್ರು ಅಂತ ಇಂತಹ ಸಾಮ್ರಾಜ್ಯ ವಿಸ್ತರಣೆಯ ಸಂದರ್ಭದಲ್ಲಿ ಬ್ರಿಟಿಷರಿದ್ದಾರಲ್ಲ ಮಕ್ಕಳೇ ಅವರು ತಮಗೆ ಎದುರಾಳಿಗಳಾಗಿ ಇತರ ಯಾವುದೇ ಯುರೋಪ್ ದೇಶಗಳು ನಿಲ್ಬಾರ್ದು ಅನ್ನುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದರು ಆ ಪ್ರಯತ್ನದಲ್ಲಿ ಅವರು ಕಾರ್ನಾಟಿಕ್ ಯುದ್ಧಗಳನ್ನು ಮಾಡ್ತಾರೆ ಅಂದರೆ ಯುರೋಪಿನ ಇನ್ನೊಂದು ದೇಶ ಅದು ಫ್ರೆಂಚ್ ಈ ಫ್ರೆಂಚರು ಭಾರತದಲ್ಲಿ ಸಾಮ್ರಾಜ್ಯ ವಿಸ್ತಾರ ಮಾಡುವ ಕಡೆ ಗಮನ ಹರಿಸಿದ್ರು ಅಂತಹ ಸಂದರ್ಭದಲ್ಲಿ ಫ್ರೆಂಚರ ವಿರುದ್ಧ ಬ್ರಿಟಿಷರು ಯುದ್ಧಗಳನ್ನು ಮಾಡ್ತಾರೆ ಆ ಯುದ್ಧಗಳೇ ಕಾರ್ನಾಟಿಕ ಯುದ್ಧಗಳು ತಮಿಳುನಾಡಿನ ಪೂರ್ವ ಭಾಗಗಳು ಏನುಂಟ ಆ ಭಾಗಗಳನ್ನು ಪಡೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಅಲ್ಲದೆ ಪ್ಲಾಸಿ ಕದನ ಮತ್ತು ಬಕ್ಸಾರ ಕದನಗಳನ್ನು ಕೂಡ ಮಾಡ್ತಾರೆ ಬಂಗಾಳ ಪ್ರಾಂತ್ಯದಲ್ಲಿ ಪ್ರಭುತ್ವವನ್ನು ಸಾಧಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿ ಯುದ್ಧಗಳನ್ನು ಮಾಡ್ತಾರೆ ಹೀಗೆ ಸಾವಿರದ ಏಳ್ನೂರ ಅರವತ್ತ ಐದರ ಹೊತ್ತಿಗಾಗುವಾಗ ಬಹುತೇಕ ಪೂರ್ವ ಭಾಗದ ಭಾರತದ ಮೇಲೆ ಬ್ರಿಟಿಷರು ಪ್ರಭುತ್ವವನ್ನು ಸಾಧಿಸ್ತಾರೆ ಮಕ್ಕಳೇ ಆದರೆ ಭಾರತದ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ತಮ್ಮ ನಿಯಂತ್ರಣವನ್ನು ತರಲಿಕ್ಕೆ ಅವರು ವಿಫಲರಾಗ್ತಾರೆ ಕಾರಣ ಅಲ್ಲಿ ಮೈಸೂರು ಮತ್ತು ಮರಾಠ ರಾಜ್ಯಗಳು ಪ್ರಬಲರಾಗಿದ್ದರು ಹಾಗಾಗಿ ಬ್ರಿಟಿಷರ ಒಂದು ಪ್ರಭುತ್ವ ಕೇವಲ ಬಂಗಾಳ ಮತ್ತು ಬೊಂಬಾಯಿಗೆ ಮಾತ್ರ ಸೀಮಿತ ಆಗಿ ಹೋಗಿತ್ತು ಮಕ್ಕಳೇ ಹೀಗೆ ಬ್ರಿಟಿಷರು ಅಂತ ಹೇಳಿದ್ರೆ ತಮ್ಮ ಪ್ರಯತ್ನವನ್ನ ನಿಲ್ಲಿಸುವುದಿಲ್ಲ ಕೇವಲ ಬಂಗಾಳ ಮತ್ತು ಮುಂಬೊಂಬಾಯಿಗೆ ಮಾತ್ರ ಸೀಮಿತ ಆಗಿ ಉಳಿಯೋದಿಲ್ಲ ಅವರು ತಮ್ಮ ಸಾಮ್ರಾಜ್ಯ ವಿಸ್ತರಣಾ ನೀತಿಯನ್ನ ಮುಂದುವರಿಸುವಂತ ಒಂದು ಪ್ರಯತ್ನ ಆಗ್ತದೆ ಆದರೆ ಈ ಪ್ರಯತ್ನಕ್ಕೆ ಅವರಿಗೆ ಒಂದಷ್ಟು ಅಡ್ಡಿ ಆತಂಕಗಳು ಎದುರಾಗ್ತವೆ ಯಾರು ಅವರಿಗೆ ಅಡ್ಡಿಪಡಿಸಿದ್ರು ಅಂತ ಹೇಳಿದರೆ ಮಕ್ಕಳೇ ಮರಾಠರ ಪೇಶ್ವೆಗಳು ಹಾಗೆಯೇ ಮೈಸೂರಿನಲ್ಲಿ ಐದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಇನ್ನು ವಾಯುವ್ಯ ಭಾರತದಲ್ಲಿ ಸಿಖ್ಖರು ಇವರು ಬ್ರಿಟಿಷರ ಸಾಮ್ರಾಜ್ಯ ವಿಸ್ತರಣೆಯಲ್ಲಿ ಒಂದು ಸ್ವಲ್ಪ ಆತಂಕವನ್ನು ಒಡ್ತಾರೆ ಈ ವಾಯುವ್ಯ ಭಾಗದಲ್ಲೇ ಹತ್ತೊಂಬತ್ತನೇ ಶತಮಾನದ ಆರಂಭ ಭಾಗದಲ್ಲಿ ಸಿಖ್ಖರ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಬ್ರಿಟಿಷರಿಗೆ ಅಡ್ಡಿಯಾಗಿದ್ದಂತಹ ವ್ಯಕ್ತಿ ಮಹಾರಾಜ ರಣಜಿತ್ ಸಿಂಗ್ ಮಕ್ಕಳೇ ಹೀಗೆ ಪೇಶ್ವೆಗಳು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಹಾಗೆಯೇ ರಣಜಿತ್ ಸಿಂಗ್ ಇವರು ಬ್ರಿಟಿಷರ ವಿಸ್ತರಣಾ ನೀತಿಗೆ ಅಡ್ಡಿಯಾಗಿದ್ದರು ಹದಿನೆಂಟನೇ ಶತಮಾನದ ಮಧ್ಯಭಾಗದಿಂದ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದವರೆಗೂ ಕೂಡ ಬ್ರಿಟಿಷರು ತಮ್ಮ ಈ ಸಾಮ್ರಾಜ್ಯ ವಿಸ್ತರಣೆಗೋಸ್ಕರ ಒಂದಷ್ಟು ಯುದ್ಧಗಳನ್ನು ಮಾಡಬೇಕಾಗಿ ಬರ್ತದೆ ಮಕ್ಕಳೇ ಆದರೆ ಕೇವಲ ಯುದ್ಧಗಳನ್ನು ಮಾಡಿ ಸಾಮ್ರಾಜ್ಯ ವಿಸ್ತರಣೆ ಮಾಡಲಿಕ್ಕೆ ಇವರಿಗೆ ಸಾಧ್ಯ ಆಗಲಿಲ್ಲ ಈಗಾಗಲೇ ನಾನು ಹೇಳಿದ ಹಾಗೆ ಪೇಶ್ವೆಗಳೇ ಇರ್ಬೋದು ಅಥವಾ ಸುಲ್ತಾನ್ ಟಿಪ್ಪು ಸುಲ್ತಾನ್ ಇದರಾಲಿ ಇರ್ಬೋದು ಇಲ್ಲ ಸಿಖರ್ ಇರ್ಬೋದು ಇವರು ಬ್ರಿಟಿಷರಿಗೆ ಒಂದು ಸ್ವಲ್ಪ ಆತಂಕವನ್ನು ಒಡ್ಡಿದ ಕಾರಣ ಬ್ರಿಟಿಷರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವು ಕುಟಿಲ ನೀತಿಗಳನ್ನು ಅಳವಡಿಸಿಕೊಳ್ತಾರೆ ಯುದ್ಧದಿಂದ ಮಾತ್ರ ಸಾಮ್ರಾಜ್ಯ ವಿಸ್ತಾರ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅದಕ್ಕೋಸ್ಕರ ಕೆಲವು ಉಪಾಯಗಳನ್ನು ಮಾಡ್ತಾರೆ ಆ ನಿಟ್ಟಿನಲ್ಲಿ ಅವರು ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ನೀತಿಗಳನ್ನ ಜಾರಿಗೆ ತರ್ತಾರೆ ಅಲ್ಲದೆ ತಮ್ಮ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡ್ಲಿಕ್ಕೋಸ್ಕರ ಅವರು ಅನಿವಾರ್ಯವಾಗಿಯೇ ಆಂಗ್ಲೋ ಮರಾಠ ಯುದ್ಧಗಳನ್ನು ಮಾಡಬೇಕಾಗ್ತದೆ ಆಂಗ್ಲೋ ಸಿಖ್ ಯುದ್ಧಗಳನ್ನು ಕೂಡ ಮಾಡಬೇಕಾಗ್ತದೆ ಮಕ್ಕಳೇ ಈಗ ನಾವು ಬ್ರಿಟಿಷರು ಹೇಗೆ ಮರಾಠರ ಜೊತೆಯಲ್ಲೇ ಯುದ್ಧ ಮಾಡಿದರು ಅನ್ನುವಂಥದ್ದನ್ನು ನಾವು ನೋಡುವ ಹೀಗೆ ಬ್ರಿಟಿಷರು ಮತ್ತು ಮರಾಠರ ನಡುವೆ ಉಂಟಾದಂತಹ ಯುದ್ಧಗಳು ಏನಿವೆಯೋ ಅವುಗಳನ್ನು ನಾವು ಆಂಗ್ಲೋ ಮರಾಠ ಯುದ್ಧಗಳು ಅಂತೇಳಿ ಕರಿತೇವೆ ಈಗ ಮೊದಲ ಆಂಗ್ಲೋ ಮರಾಠ ಯುದ್ಧ ಯಾವಾಗ ನಡೆಯಿತು ಹೇಗೆ ನಡೆಯಿತು ಅಂತೇಳಿ ನಾವು ಗಮನಿಸುವ ಮಕ್ಕಳೇ ಈ ಯುದ್ಧ ಸಾವಿರದ ಏಳ್ನೂರ ಎಪ್ಪತ್ತೈದರಿಂದ ಸಾವಿರದ ಏಳ್ನೂರ ಎಂಬತ್ತ ಎರಡರವರೆಗೆ ನಡೀತದೆ ಸಾವಿರದ ಏಳ್ನೂರ ಅರವತ್ತ ನಾಲ್ಕರಲ್ಲಿ ಬಕ್ಸಾರ್ ಕದನ ನಡೀತದೆ ಅಲ್ವ ಮಕ್ಕಳೇ ಹೌದು ಸಾವಿರದ ಏಳ್ನೂರ ಅರವತ್ತ ನಾಲ್ಕರಲ್ಲಿ ನಡೆದಂಥ ಬಕ್ಸಾರ್ ಕದನದಲ್ಲಿ ಮೊಘಲ ಚಕ್ರವರ್ತಿ ಎರಡನೇ ಶಾ ಆಲಂ ಸೋತಿದ್ದ ಅನ್ನುವಂಥದ್ದು ನಮಗೆ ಗೊತ್ತಿದೆ ಈಗ ಆ ಸೋತಂತಹ ಮೊಘಲ್ ಚಕ್ರವರ್ತಿ ಎರಡನೇ ಶಾ ಆಲಂ ಬ್ರಿಟಿಷರ ಆಶ್ರಯದಲ್ಲಿದ್ದ ಮರಾಠರು ಏನು ಮಾಡ್ತಾರೆ ಅಂತ ಹೇಳಿದರೆ ಆತನನ್ನ ಕರೆತಂದು ದೆಹಲಿಯ ಸಿಂಹಾಸನದಲ್ಲಿ ಮತ್ತೆ ಕೂರಿಸ್ತಾರೆ ಅದಕ್ಕೆ ಬದಲಾಗಿ ಶಾ ಆಲಂ ಮರಾಠರಿಗೆ ಕೋರಾ ಮತ್ತು ಅಲಹಾಬಾದ್ ಅನ್ನುವಂತಹ ಭಾಗಗಳನ್ನು ಬಿಟ್ಟು ಕೊಡ್ತಾನೆ ಈ ಭಾಗ ಉತ್ತರ ಪ್ರದೇಶದಲ್ಲಿ ಬರ್ತದೆ ಮಕ್ಕಳೇ ಕೋರಾ ಮತ್ತು ಅಲಹಾಬಾದ್ ಈಗಾಗಲೇ ಆ ಭಾಗವನ್ನು ಶಾ ಆಲಂ ಬ್ರಿಟಿಷರಿಗೆ ಕೊಟ್ಟಿದ್ದ ಆದರೆ ಯಾವಾಗ ಮರಾಠರ ನೆರವಿನಿಂದ ಈತ ಮತ್ತೆ ಸಿಂಹಾಸನಕ್ಕೆ ಬರ್ತಾನ ಅಂತಹ ಸಮಯದಲ್ಲೇ ಆ ಭಾಗಗಳನ್ನು ಮತ್ತೆ ಮರಾಠರಿಗೆ ಬಿಟ್ಟು ಕೊಡ್ತಾನೆ ಇದರಿಂದ ಮರಾಠರು ಮತ್ತು ಬ್ರಿಟಿಷರ ನಡುವೆ ವೈರತ್ವ ಆರಂಭ ಆಗ್ತದೆ ಗಮನಿಸಿ ಮಕ್ಕಳೇ ಯಾವಾಗ ಮರಾಠರು ಶಾಲಮಿಗೆ ನೆರವು ಕೊಡ್ತಾರ ಅಂತಹ ಸಮಯದಲ್ಲಿ ಬ್ರಿಟಿಷರು ಮತ್ತು ಮರಾಠರ ನಡುವೆ ಯುದ್ಧಕ್ಕೆ ಹಾದಿ ಸಿದ್ಧ ಆಗ್ತದೆ ಈ ಸಮಯಕ್ಕೆ ಮರಾಠರ ಪೇಶ್ವೆ ಆಗಿದ್ದವನು ಮಾಧವರ ಇದು ಒಬ್ಬ ಬಲಿಷ್ಠ ಪೇಶ್ವೆ ಆಗಿದ್ದ ಆದರೆ ಇದೇ ಸಮಯದಲ್ಲಿ ಈತ ತೀರಿಕೊಳ್ತಾನೆ ಇದು ಮರಾಠರಿಗೆ ಬಹಳ ನಷ್ಟ ಆಗ್ತದೆ ಮಕ್ಕಳೇ ಈಗ ಪೇಶ್ವಿಯ ಸ್ಥಾನಕ್ಕೆ ಅವನ ತಮ್ಮ ನಾರಾಯಣರಾವ್ ಅಧಿಕಾರಕ್ಕೆ ಬರ್ತಾನೆ ಮಾಧವರಾವ್ ನಿಧನ ಹೊಂದಿದ ಮೇಲೆ ಆ ಸ್ಥಾನಕ್ಕೆ ಬರುವವನು ಆತನ ತಮ್ಮ ನಾರಾಯಣರಾವ್ ಆದರೆ ಇದನ್ನು ಆತನ ಚಿಕ್ಕಪ್ಪನಾಗಿದ್ದಂತಹ ರಘೋಬ ಅಥವಾ ರಘುನಾಥರಾವ್ ಸಹಿಸುವುದಿಲ್ಲ ಹಾಗಾಗಿ ಆತ ಏನು ಮಾಡ್ತಾನೆ ಅಂತ ಹೇಳಿದರೆ ನಾರಾಯಣರಾವ್ನನ್ನು ಕೊಲೆ ಮಾಡ್ತಾನೆ ಮಕ್ಕಳೇ ಇದರಿಂದಾಗಿ ಪೇಶ್ವೆಯ ಸ್ಥಾನಕ್ಕೆ ಮರಾಠರಲ್ಲಿ ಕಲಹ ಶುರುವಾಗುತ್ತದೆ ಈ ಸಂದರ್ಭದಲ್ಲಿ ನಾನಾ ಫಡ್ನವೀಸ್ ಅನ್ನುವನ ನೇತೃತ್ವದಲ್ಲಿ ನಾರಾಯಣರಾಯನ ಮಗ ಎರಡನೆಯ ಮಾಧವರಾವ್ಗೆ ಮರಾಠರ ಒಕ್ಕೂಟ ಬೆಂಬಲವನ್ನು ಸೂಚಿಸ್ತದೆ ನಾನಾ ಫಡ್ನವೀಸನ ನೇತೃತ್ವದಲ್ಲಿ ನಾರಾಯಣರಾಯನ ಮಗ ಎರಡನೆಯ ಮಾಧವರಾವ್ ಈಗ ಅಧಿಕಾರಕ್ಕೆ ಬರ್ತಾನೆ ಆದರೆ ಮರಾಠರ ಮನೆತನಗಳಿಂದ ಬೆಂಬಲವನ್ನು ಪಡೆಯದೇ ಇದ್ದಂತಹ ರಘೋಬ ಏನು ಮಾಡ್ತಾನ ಅಂತ ಹೇಳಿದರೆ ಅದಕ್ಕೆ ಪ್ರತಿಯಾಗಿ ಬ್ರಿಟಿಷರ ಬೆಂಬಲವನ್ನ ಕೋರ್ತಾನೆ ಗಮನಿಸಿ ಮಕ್ಕಳೇ ಮರಾಠರು ಎರಡನೇ ಮಾಧವರಾವನ ಪರವಾಗಿದ್ದರೆ ಈಗ ಬ್ರಿಟಿಷರು ರಾಘೋಬ ಅಥವಾ ರಘುನಾಥರಾಯನಿಗೆ ಬೆಂಬಲವಾಗಿ ನಿಲ್ತಾರೆ ಈಗ ಈ ಸಂದರ್ಭ ಈ ಪರಿಸ್ಥಿತಿಯನ್ನ ತಮ್ಮ ಲಾಭಕ್ಕೆ ಬಳಸಿಕೊಳ್ಳಿಗೆ ಬ್ರಿಟಿಷರು ಪ್ರಯತ್ನ ಪಡ್ತಾರೆ ಹಾಗಾಗಿ ಬ್ರಿಟಿಷರು ಮರಾಠ ಒಕ್ಕೂಟಗಳ ನಡುವೆ ಯುದ್ಧಕ್ಕೆ ಇಳಿತಾರೆ ಪರಿಣಾಮವಾಗಿ ಸಾವಿರದ ಏಳ್ನೂರ ಎಪ್ಪತ್ತೈದರಿಂದ ಸಾವಿರದ ಏಳ್ನೂರ ಎಂಬತ್ತ ಎರಡರವರೆಗೆ ಮರಾಠರು ಮತ್ತು ಬ್ರಿಟಿಷರ ನಡುವೆ ದೀರ್ಘ ಹೋರಾಟ ಶುರುವಾಗ್ತದೆ ಮಕ್ಕಳೇ ಈ ಹೋರಾಟದಲ್ಲಿ ಪ್ರಾರಂಭದಲ್ಲಿ ಮರಾಠರು ಯಶಸ್ಸನ್ನು ಪಡಿತಾರೆ ಆದರೆ ಅಂತಿಮ ಹಂತಕ್ಕೆ ಬರುವಾಗ ಮರಾಠರು ಅಹಮದಾಬಾದನ್ನು ಕಳ್ಕೊಳ್ತಾರೆ ಮುಂದಕ್ಕೆ ಯುದ್ಧದಲ್ಲಿ ಅವರು ತೀವ್ರವಾದಂಥ ತೊಂದರೆಯನ್ನು ಅನುಭವಿಸ್ತಾರೆ ಪರಿಣಾಮವಾಗಿ ಅವರು ಯುದ್ಧವನ್ನು ಮುಂದುವರಿಸದೆ ಬ್ರಿಟಿಷರ ಜೊತೆಯಲ್ಲಿ ಸಾಲ್ಬಾಯಿ ಒಪ್ಪಂದವನ್ನು ಮಾಡಿಕೊಳ್ತಾರೆ ಮಕ್ಕಳೇ ಈ ಒಪ್ಪಂದದಂತೆ ಎರಡನೇ ಮಾಧವರಾವನನ್ನು ಪೇಶ್ವೆಯಾಗಿ ಮುಂದುವರಿಸ್ತಾರೆ ಗಮನಿಸಿ ಒಪ್ಪಂದ ಸಾಲ್ಬಾಯಿ ಒಪ್ಪಂದ ಆಗ್ತದೆ ಆ ಒಪ್ಪಂದದಂತೆ ಎರಡನೇ ಮಾಧವರಾವೇ ಪೇಶ್ವೆಯಾಗಿ ಮುಂದುವರಿತಾನೆ ಈ ಚಿತ್ರಗಳನ್ನು ಗಮನಿಸಿ ಮಕ್ಕಳೇ ಎಡಗಡೆಯಲ್ಲಿ ಇರುವವನು ರಘೋಬ ಅಥವಾ ರಘುನಾಥ ರಾಯ ಏನೋ ನಾರಾಯಣ ರಾಯನನ್ನು ಸಾಯಿಸಿದ್ನೋ ಕೊಲೆ ಮಾಡಿದ್ದೋ ಆತನ ಚಿಕ್ಕಪ್ಪ ರಘೋಬ ಮಧ್ಯದ ಚಿತ್ರದಲ್ಲಿರುವವನು ಮರಾಠರ ಬಲಿಷ್ಠ ಪೇಶ್ವೆ ಆಗಿದ್ದಂತಹ ಮಾಧವರಾವ್ ಇನ್ನು ಬಲಗಡೆಯಲ್ಲಿ ನಾನಾ ಫಡ್ನವೀಸ್ ಈತ ಮರಾಠ ಒಕ್ಕೂಟದ ನೇತೃತ್ವವನ್ನು ವಹಿಸಿ ಎರಡನೆಯ ಮಾ ಮಾಧವರಾವನನ್ನು ಅಧಿಕಾರಕ್ಕೆ ತರುವಲ್ಲಿ ಪ್ರಯತ್ನವನ್ನು ಮಾಡಿದಂಥವನು ಮುಂದಕ್ಕೆ ಈ ಯುದ್ಧದಿಂದ ಏನು ಪರಿಣಾಮಗಳು ಆಯಿತು ಅನ್ನುವಂಥದ್ದನ್ನು ಮತ್ತೊಮ್ಮೆ ನಾವು ನೆನಪಿಸಿಕೊಳ್ಳುವ ಮಕ್ಕಳೇ ಯುದ್ಧದಲ್ಲಿ ಮರಾಠರು ಅಹಮದಾಬಾದನ್ನು ಕಳ್ಕೊಳ್ತಾರೆ ಬ್ರಿಟಿಷರೊಂದಿಗೆ ಮರಾಠರು ಸಾಲ್ಬಾಯಿ ಒಪ್ಪಂದವನ್ನು ಮಾಡಿಕೊಳ್ತಾರೆ ಎರಡನೇ ಮಾಧವರಾವ್ ಪೇಶ್ವೆಯಾಗಿ ನೇಮಕಗೊಳ್ತಾನೆ ಇದು ಒಂದನೆಯ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳು ಮುಂದಕ್ಕೆ ವೆಲ್ನೆಸ್ಲಿ ಈತ ಸಾವಿರದ ಏಳ್ನೂರ ತೊಂಬತ್ತ ಎಂಟರಿಂದ ಸಾವಿರದ ಎಂಟುನೂರ ಐದರವರೆಗೆ ಭಾರತದಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿ ಇರ್ತಾನೆ ಮಕ್ಕಳೇ ಈತ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಬ್ರಿಟಿಷರ ಸಾಮ್ರಾಜ್ಯ ವಿಸ್ತರಣೆಯ ಕಡೆಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾನೆ ಚಿತ್ರದಲ್ಲಿ ನೀವು ನೋಡ್ತಾ ಇದ್ರಿ ವೆಲ್ನೆಸ್ಲಿ ಹಾಗಾಗಿ ಸಾಮ್ರಾಜ್ಯ ವಿಸ್ತರಣೆ ಮಾಡಲಿಕ್ಕೋಸ್ಕರ ಈತ ಮೂರು ವಿಧಾನಗಳನ್ನು ಅನುಸರಿಸ್ತಾನೆ ಏನಪ್ಪಾ ಅದು ಅಂತ ಹೇಳಿದ್ರೆ ಸಹಾಯಕ ಸೈನ್ಯ ಪದ್ಧತಿ ಹಾಗೆಯೇ ಹೊಸ ರಾಜ್ಯಗಳ ಮೇಲೆ ಯುದ್ಧಗಳು ಮೂರು ಕಂಪನಿಯ ಅಧೀನಕ್ಕೆ ಒಳಪಟ್ಟಿರುವಂಥ ರಾಜ್ಯಗಳು ಏನಿವೆಯೋ ಆ ರಾಜ್ಯಗಳನ್ನು ನೇರ ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳೋದು ಇಲ್ಲಿ ನಾವು ಒಂದು ಅಂಶವನ್ನು ಗಮನಿಸಬೇಕು ಮಕ್ಕಳೇ ಯಾವಾಗ ವೆಲ್ಲೆಸ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬರ್ತಾನೋ ಅಂತಹ ಸಮಯದಲ್ಲಿ ಈ ಹಿಂದೆ ಬಲಿಷ್ಠರಾಗಿದ್ದಂತಹ ಮರಾಠರು ಹಾಗೆಯೇ ಬಲಿಷ್ಠ ರಾಜ್ಯವಾಗಿದ್ದಂತಹ ಮೈಸೂರು ಈಗ ದುರ್ಬಲಗೊಂಡಿರ್ತದೆ ಇದರ ಸದುಪಯೋಗವನ್ನು ವೆಲ್ಲಿಸಿ ಪಡ್ಕೊಳ್ತಾನೆ ಹಾಗಾಗಿ ಆತ ಈ ಮೂರು ವಿಧಾನಗಳನ್ನು ಅನುಷ್ಠಾನಕ್ಕೆ ತರ್ತಾನೆ ಈಗ ಮೊದಲನೆಯದಾಗಿ ಸಹಾಯಕ ಸೈನ್ಯ ಪದ್ಧತಿ ಏನು ಈ ಸಹಾಯಕ ಸೈನ್ಯ ಪದ್ಧತಿ ಅಂತ ನೋಡುವ ಮಕ್ಕಳೇ ಭಾರತೀಯ ರಾಜ್ಯಗಳನ್ನು ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ವೆಲ್ಲೆಸ್ಲಿ ಜಾರಿಗೆ ತಂದಂತಹ ಒಂದು ಪದ್ಧತಿ ಸಹಾಯಕ ಸೈನ್ಯ ಪದ್ಧತಿ ಇದನ್ನು ಈತ ಸಾವಿರದ ಏಳ್ನೂರ ತೊಂಬತ್ತ ಎಂಟರಲ್ಲಿ ಜಾರಿಗೆ ತರ್ತಾನೆ ಹಾಗಿದ್ರೆ ಸಹಾಯಕ ಸೈನ್ಯ ಪದ್ಧತಿ ಅಂದರೆ ಏನು ಸಹಾಯಕ ಸೈನ್ಯ ಪದ್ಧತಿ ಅಂತ ಹೇಳಿದರೆ ಮಕ್ಕಳೇ ಇದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪೆನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದ ಇನ್ನೊಮ್ಮೆ ಹೇಳ್ತೇನೆ ಸರಿಯಾಗಿ ಗಮನಿಸಿ ಮಕ್ಕಳೇ ಸಹಾಯಕ ಸೈನ್ಯ ಪದ್ಧತಿ ಅಂತ ಹೇಳಿದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪೆನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದ ಈ ಒಪ್ಪಂದವನ್ನು ವೆಲ್ಲೆಸ್ಲಿ ಸಾವಿರದ ಏಳುನೂರ ತೊಂಬತ್ತ ಎಂಟರಲ್ಲಿ ಜಾರಿಗೆ ತರ್ತಾನೆ ಈ ಪದ್ಧತಿಯಲ್ಲಿ ಕೆಲವು ನಿಬಂಧನೆಗಳು ಇದ್ವು ಮಕ್ಕಳೇ ಕೆಲವು ಷರತ್ತುಗಳು ಇದ್ವು ಏನು ಷರತ್ತುಗಳು ಅಂತ ಹೇಳಿದ್ರೆ ಒಂದು ಭಾರತೀಯ ರಾಜ ಬ್ರಿಟಿಷರ ಒಂದು ಸೈನಿಕ ತುಕುಡಿಯನ್ನು ಅಥವಾ ಒಂದು ಸೈನ್ಯದ ಭಾಗವನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಭಾರತೀಯ ರಾಜ ಬ್ರಿಟಿಷರ ಒಂದು ಸೇನಾ ತುಕುಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳುವಂಥದ್ದು ಎರಡು ಆ ಸೇನೆಯ ವೇತನ ಅಂದರೆ ಸೈನಿಕರಿಗೆ ವೇತನ ಕೊಡುವಂಥದ್ದು ಇನ್ನು ಆ ಸೈನ್ಯದ ಎಲ್ಲ ಖರ್ಚು ವೆಚ್ಚಗಳು ನಿರ್ವಹಣೆ ಏನಿದೆಯೋ ಅವಕ್ಕೆ ಸಂಬಂಧಪಟ್ಟಂತೆ ಖರ್ಚು ವೆಚ್ಚಗಳನ್ನು ಆ ರಾಜ್ಯವೇ ಭರಿಸಬೇಕು ಆ ರಾಜ ಏನಿದ್ದಾನೋ ಅವನು ಭರಿಸಬೇಕು ಒಂದು ವೇಳೆ ಆ ಸೇನೆಯ ವೇತನ ಇರ್ಬೋದು ಅಥವಾ ಸೇನೆಯ ನಿರ್ವಹಣೆಯ ವೆಚ್ಚ ಇರ್ಬೋದು ಅದನ್ನು ಆ ರಾಜನಿಗೆ ಭರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಆ ದೇಶೀಯ ರಾಜ ಏನು ಮಾಡಬೇಕು ಅಂತ ಹೇಳಿದ್ರೆ ಆತ ಒಂದು ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬ್ರಿಟಿಷರಿಗೆ ಬಿಟ್ಟುಕೊಡ್ಬೇಕು ಮೂರು ರಾಜನ ಆಸ್ಥಾನದಲ್ಲೇ ಬ್ರಿಟಿಷ್ ರೆಸಿಡೆಂಟನನ್ನು ನೇಮಿಸಿಕೊಳ್ಬೇಕು ಯಾರು ಈ ಪದ್ಧತಿಗೆ ಒಳಪಟ್ಟರು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟರೋ ಆತ ತನ್ನ ಆಸ್ಥಾನದಲ್ಲೇ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನು ನೇಮಕ ಮಾಡಿಕೊಳ್ಳಬೇಕು ನಾಲ್ಕು ಬ್ರಿಟಿಷರ ಅನುಮತಿ ಇಲ್ಲದೆ ಆತ ತನ್ನ ಆಸ್ಥಾನದಲ್ಲಿ ಯಾವುದೇ ಇತರ ಯುರೋಪಿಯನ್ನರನ್ನ ನೇಮಿಸಿಕೊಳ್ಳುವ ಹಾಗಿಲ್ಲ ಐದು ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಆತ ಯುದ್ಧ ಮಾಡುವ ಹಾಗಿಲ್ಲ ಸಂಧಾನ ಮಾಡಿಕೊಳ್ಳುವ ಹಾಗಿಲ್ಲ ಒಪ್ಪಂದ ಮಾಡಿಕೊಳ್ಳುವ ಹಾಗಿಲ್ಲ ಒಂದು ವೇಳೆ ಆತ ಇತರ ರಾಜ್ಯಗಳ ಜೊತೆ ಯುದ್ಧ ಮಾಡುವುದಾದರೆ ಅಥವಾ ಸಂಧಾನ ಮಾಡುವುದಾದರೆ ಆತ ಗವರ್ನರ್ ಜನರಲ್ನ ಅನುಮತಿ ಅಥವಾ ಒಪ್ಪಿಗೆಯನ್ನು ಪಡೆದಿರಬೇಕು ಆರು ಇದಕ್ಕೆ ಪ್ರತಿಯಾಗಿ ಈತ ಏನು ಈ ಐದು ಅಂಶಗಳನ್ನು ಪಾಲಿಸಬೇಕೋ ಅದಕ್ಕೆ ಪ್ರತಿಯಾಗಿ ಕಂಪನಿ ಆ ರಾಜ್ಯಕ್ಕೆ ಬಾಹ್ಯ ಮತ್ತು ಆಂತರಿಕ ರಕ್ಷಣೆಯನ್ನು ಒದಗಿಸುವಂಥದ್ದು ಇಲ್ಲಿ ಗಮನಿಸಬೇಕು ಮಕ್ಕಳೇ ಒಬ್ಬ ದೇಶೀಯ ರಾಜ ಬ್ರಿಟಿಷರ ಜೊತೆ ಹೋರಾಟ ಮಾಡಿ ಸೋತ್ರೆ ಆತ ಬ್ರಿಟಿಷರ ಜೊತೆಯಲ್ಲಿ ಒಂದು ಸೈನಿಕ ಒಪ್ಪಂದಕ್ಕೆ ಸಹಿ ಹಾಕಬೇಕು ಅದರ ಅರ್ಥ ಆತ ಬ್ರಿಟಿಷರ ಅಧೀನದಲ್ಲಿ ಇರಬೇಕು ನಿಯಂತ್ರಣದಲ್ಲಿ ಇರಬೇಕು ಆತ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡಬೇಕು ಅಲ್ಲದೆ ಆ ಸಹಾಯಕ ಸೈನ್ಯ ಪದ್ಧತಿಯ ಷರತ್ತುಗಳು ಅಥವಾ ನಿಬಂಧನೆಗಳು ಏನಿವೆಯೋ ಅವೆಲ್ಲವನ್ನು ಈತ ಪಾಲಿಸಬೇಕು ಈ ನೀತಿಯಿಂದಾಗಿ ಬ್ರಿಟಿಷರಿಗೆ ಬಹಳ ಅನುಕೂಲ ಆಗ್ತದೆ ಮಕ್ಕಳೇ ಏನು ಹೇಳಿದರೆ ಅದರ ಪರಿಣಾಮ ಗಮನಿಸಿ ಮಕ್ಕಳೇ ಬ್ರಿಟಿಷರ ಸೈನಿಕ ನಿರ್ವಹಣೆ ಬಹಳ ಸುಲಭ ಆಯಿತು ಈ ಸಹಾಯಕ ಸೈನ್ಯ ಪದ್ಧತಿಯಿಂದಾಗಿ ಅವರಿಗೆ ಅವರ ಸೇನೆಯ ಒಂದೊಂದು ಭಾಗವನ್ನು ಸಾಮಾನ್ಯ ಒಂದಷ್ಟು ದೇಶೀಯ ರಾಜ್ಯರು ನೋಡಿಕೊಳ್ಳುವ ಕಾರಣ ಸೈನಿಕ ವೆಚ್ಚ ಕಡಿಮೆ ಆಯಿತು ಇನ್ನು ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೆ ಅವರಿಗೆ ಸಾಧ್ಯ ಆಯಿತು ಇನ್ನು ಭಾರತೀಯ ರಾಜ್ಯಗಳನ್ನು ಆರ್ಥಿಕ ಶೋಷಣೆಗೆ ಒಳಪಡಿಸ್ತಾರೆ ಗಮನಿಸಿ ಅವರು ಬೇರೆ ಯಾವ ರಾಜ್ಯದ ಮೇಲೆ ದಂಡೆತ್ತಿ ಹೋಗ್ಲಿಕ್ಕಿಲ್ಲ ಯಾವುದೇ ಒಪ್ಪಂದ ಮಾಡಲಿಕ್ಕಿಲ್ಲ ಬ್ರಿಟಿಷರ ಸೇನೆಯ ವೆಚ್ಚವನ್ನು ನಿಭಾಯಿಸಬೇಕು ಎಲ್ಲ ಕಾರಣಗಳಿಂದ ದೇಶೀಯ ರಾಜರು ಆರ್ಥಿಕವಾಗಿ ಶೋಷಣೆಗೆ ಒಳಪಡ್ತಾರೆ ಇನ್ನು ಈ ಒಪ್ಪಂದಕ್ಕೆ ಸಹಿ ಹಾಕಿದಂತಹ ಮೊದಲ ರಾಜ್ಯ ಹೈದರಾಬಾದ್ ಗಮನಿಸಿ ಮಕ್ಕಳೇ ಹೆಚ್ಚಾಗಿ ಈ ಪ್ರಶ್ನೆಯನ್ನು ಪರೀಕ್ಷೆಯಲ್ಲಿ ಕೇಳ್ತಾರೆ ಭಾರತದ ಯಾವ ಸಂಸ್ಥಾನ ಮೊತ್ತ ಮೊದಲ ಬಾರಿಗೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿತ್ತು ಅಂತ ಹೈದರಾಬಾದ್ ಸಂಸ್ಥಾನ ಬಳಿಕ ಒಂದೊಂದೇ ಭಾಗಗಳು ಈ ನೀತಿಗೆ ಒಳಪಡ್ತವೆ ಅವುಗಳಲ್ಲೇ ಮೈಸೂರು ಔಧ್ ತಂಜಾವೂರು ಮರಾಠ ಆರ್ಕಾಡ್ ಪೂನಾ ಬಿರಾರ್ ಗ್ವಾಲಿಯರ್ ಇತ್ಯಾದಿ ರಾಜ್ಯಗಳು ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದರಂತೆ ಈ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡ್ತವೆ ಮಕ್ಕಳೇ ಇವಿಷ್ಟು ಒಂದನೆಯ ಆಂಗ್ಲೋ ಮರಾಠ ಯುದ್ಧ ಗೊತ್ತಾಯ್ತಲ್ಲ ಮಕ್ಕಳೇ ಪೇಶ್ವೆ ಅಧಿಕಾರಕ್ಕೆ ಬರುವಲ್ಲಿ ಉಂಟಾದಂಥ ಕಲದ ಕಲಹದ ಒಂದು ಪ್ರಯೋಜನವನ್ನು ಬ್ರಿಟಿಷರು ಪಡ್ಕೊಂಡು ಮರಾಠರ ಜೊತೆ ಯುದ್ಧವನ್ನು ಮಾಡ್ತಾರೆ ಅದಾದ ಬಳಿಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರುವುದರ ಮೂಲಕ ಒಂದಷ್ಟು ದೇಶೀಯ ರಾಜ್ಯವನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಡ್ತಾರೆ ಎರಡನೇ ಆಂಗ್ಲೋ ಮರಾಠ ಯುದ್ಧ ಇದು ಸಾವಿರದ ಎಂಟುನೂರ ಮೂರರಿಂದ ಸಾವಿರದ ಎಂಟುನೂರ ಐದರವರೆಗೆ ನಡೀತದೆ ಮಕ್ಕಳೇ ಈ ಯುದ್ಧಕ್ಕೆ ಮುಖ್ಯ ಕಾರಣವೇ ಮರಾಠ ಮನೆತನಗಳ ನಡುವೆ ಇದ್ದಂಥ ಒಂದು ಸಂಘರ್ಷ ಇಲ್ಲಿ ಹೋಳ್ಕರ್ ಬೋನ್ಸ್ಲೆ ಸಿಂಧಿಯಾ ಗಾಯಕ್ವಾಡ್ ಅನ್ನುವಂತಹ ಮರಾಠ ಮನೆತನಗಳು ಇದ್ದವು ಮಕ್ಕಳೇ ಇದರಲ್ಲಿ ಹೋಳ್ಕರ್ ಮನೆತನದ ಯಶವಂತರಾವ್ ಒಂದು ಪಕ್ಷ ಆದರೆ ಸಿಂಧಿಯಾ ಮನೆತನದ ದೌಲತಾ ರಾವ್ ಮತ್ತು ಪೇಶ್ವೆ ಎರಡನೇ ಬಾಜಿರಾವ್ ಇನ್ನೊಂದು ಪಕ್ಷ ಸಾವಿರದ ಎಂಟುನೂರ ಎರಡರಲ್ಲಿ ಈ ಹೋಳ್ಕರ್ ಸೈನ್ಯ ಸಿಂಧಿಯಾ ಮತ್ತು ಪೇಶ್ವೆಯ ಸೈನ್ಯವನ್ನು ಸೋಲಿಸ್ತದೆ ಆಗ ಪೇಶ್ವೆಯ ಎರಡನೇ ಬಾಜಿರಾಯ ಬ್ರಿಟಿಷರ ನೆರವನ್ನು ಯಾಚಿಸ್ತಾನೆ ಈ ಸಂದರ್ಭದಲ್ಲಿ ಗವರ್ನರ್ ಜನರಲ್ ಆಗಿದ್ದಂಥ ವೆಲ್ಲೆಸ್ಲಿಗೆ ಇದು ಮರಾಠರ ಆಂತರಿಕ ವಿಚಾರದಲ್ಲೇ ಪ್ರವೇಶ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಕೊಟ್ಟ ಹಾಗೆ ಆಗ್ತದೆ ಹಾಗಾಗಿ ಪೇಶ್ವೆಯನ್ನು ಏನು ಮಾಡ್ತಾನೆ ಅಂತ ಹೇಳಿದರೆ ಈ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡಿಸ್ತಾನೆ ಪೇಶ್ವೆ ಬೆಸಿನ ಒಪ್ಪಂದಕ್ಕೆ ಸಹಿ ಆಗ್ತಾನೆ ಆ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಡ್ತಾನೆ ಆದರೆ ಯಾವಾಗ ಪೇಶ್ವೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ್ನೋ ಅಂತಹ ಸಂದರ್ಭದಲ್ಲಿ ಉಳಿದಂತಹ ಮನೆತನದವರು ಮರಾಠ ಮನೆತನದವರು ಹೋಳ್ಕರ್ ಸಿಂಧಿಯ ಬೋನ್ಸ್ಲೆ ಇವರೆಲ್ಲರೂ ಕೂಡ ಈಗ ಒಗ್ಗಟ್ಟಾಗ್ತಾರೆ ಸಾವಿರದ ಎಂಟುನೂರ ಮೂರರಿಂದ ಸಾವಿರದ ಎಂಟುನೂರ ಐದರವರೆಗೆ ಮರಾಠ ಮನೆತನಗಳ ಸೇನೆ ಏನು ಮಾಡ್ತದೆ ಅಂತ ಹೇಳಿದರೆ ವೆಲ್ಲೆಸ್ಲಿಯ ವಿರುದ್ಧ ಹಲವು ಯುದ್ಧಗಳನ್ನು ಮಾಡ್ತದೆ ಈಗ ಈ ಯುದ್ಧಗಳನ್ನು ವೆಲ್ಲೆಸ್ಲೆ ಮಣಿಸಿ ಬಿಡ್ತಾನೆ ಮಕ್ಕಳೇ ಅಂದರೆ ಮರಾಠ ಮನೆತನಗಳು ಸೋಲನ್ನು ಅನುಭವಿಸ್ತವೆ ಆದರೆ ಒಂದು ವಿಷಯವನ್ನು ನಾವು ಗಮನಿಸಬೇಕು ಮಕ್ಕಳೇ ಇಲ್ಲಿ ನಿರಂತರವಾಗಿ ವೆಲ್ಲೆಸ್ಲಿ ಮರಾಠರ ವಿರುದ್ಧ ಯುದ್ಧವನ್ನು ಮಾಡಿದ ಕಾರಣ ಕಂಪನಿಗೆ ಸಾಲದ ಹೊರೆ ಉಂಟಾಗ್ತದೆ ಹಾಗಾಗಿ ವೆಲ್ಲೆಸ್ಲಿ ತೀವ್ರ ಟೀಕೆಗೆ ಒಳಪಡ್ತಾನೆ ಪರಿಣಾಮ ಆತ ತನ್ನ ಹುದ್ದೆಯನ್ನು ತ್ಯಜಿಸಿ ತನ್ನ ಸ್ವದೇಶಕ್ಕೆ ಹಿಂತಿರುತ್ತಾನೆ ಹೀಗೆ ಎರಡನೇ ಆಂಗ್ಲೋ ಮರಾಠ ಯುದ್ಧ ಈ ಯುದ್ಧದಲ್ಲೇ ಪೇಶ್ವೆ ಎರಡನೇ ಬಾಜಿರಾಯ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಳ್ಳಬೇಕಾಗಿ ಬರ್ತದೆ ಅಂತಹ ಸಮಯದಲ್ಲಿ ಉಳಿದ ಮರಾಠ ಮನೆತನದವರೆಲ್ಲರೂ ಬ್ರಿಟಿಷರ ವಿರುದ್ಧ ಒಗ್ಗಟ್ಟಿನಿಂದ ಹೋರಾಟವನ್ನು ಮಾಡ್ತಾರೆ ಮುಂದಕ್ಕೆ ಮೂರನೆಯ ಆಂಗ್ಲೋ ಮರಾಠ ಯುದ್ಧ ಈ ಯುದ್ಧ ಸಾವಿರದ ಎಂಟುನೂರ ಹದಿನೇಳರಿಂದ ಸಾವಿರದ ಎಂಟುನೂರ ಹದಿನೆಂಟರವರೆಗೆ ನಡೀತದೆ ಏನು ಎರಡನೇ ಬಾಜಿರಾಯ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡು ಈ ಮರಾಠರ ಘನತೆ ಮತ್ತು ಸ್ವಾತಂತ್ರ್ಯಕ್ಕೆ ಕುಂದನ್ನು ತಂದನು ಅದನ್ನು ಮತ್ತೆ ಉಳಿಸಿಕೊಳ್ಬೇಕು ಅನ್ನುವಂಥ ಒಂದು ಪ್ರಯತ್ನ ಮರಾಠರಲ್ಲಿ ನಡೀತದೆ ಅಂದರೆ ಕಳೆದು ಹೋದಂತಹ ಘನತೆ ಹಾಗೆ ಸ್ವಾತಂತ್ರ್ಯವನ್ನು ಮತ್ತೆ ಪಡಿಬೇಕು ಅನ್ನುವಂಥ ಒಂದು ಪ್ರಯತ್ನ ಹಾಗಾಗಿ ಇದನ್ನು ಅರಿತಂತಹ ಪೇಶ್ವೆ ಸ್ವತಃ ಬಾಜಿರಾಯ ಕೂಡ ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಗೊಳಿಸುವಂತಹ ಒಂದು ಹವಣಿಕೆಯನ್ನು ಮಾಡ್ತಾ ಇದ್ದ ಹಾಗಾಗಿ ಸಾವಿರದ ಎಂಟುನೂರ ಹದಿನೇಳರಲ್ಲಿ ಪೇಶ್ವೆ ಎರಡನೇ ಬಾಜಿರಾಯ ಪೂನಾದಲ್ಲಿದ್ದಂಥ ಬ್ರಿಟಿಷ ರೆಸಿಡೆನ್ಸಿಯ ಮೇಲೆ ದಾಳಿ ಮಾಡ್ತಾನೆ ಹಾಗೆ ಆ ಕಚೇರಿಯನ್ನು ಸುಟ್ಟು ಹಾಕ್ತಾನೆ ಇದೇ ಸಂದರ್ಭದಲ್ಲಿ ನಾಗಪುರದ ಅಪ್ಪಾ ಸಾಹೇಬ ಮತ್ತು ಮಲ್ಹರ್ರಾವ್ ಹೋಳ್ಕರ್ ಕೂಡ ಬ್ರಿಟಿಷರ ವಿರುದ್ಧ ದಂಗೆ ಇಡುತ್ತಾನೆ ಅಂತಿಮವಾಗಿ ಪೇಶ್ವೆ ಎರಡನೆಯ ಬಾಜಿರಾಯ ಬ್ರಿಟಿಷರ ವಿರುದ್ಧ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಮಹಾರಾಷ್ಟ್ರದ ಕೋರೆಗಾಂವ್ ಮತ್ತು ಅಷ್ಟಿ ಅನ್ನುವಲ್ಲಿ ಯುದ್ಧಗಳನ್ನು ಮಾಡ್ತಾನೆ ಆದರೆ ಯುದ್ಧಗಳಲ್ಲಿ ಎರಡನೇ ಬಾಜಿರಾಯ ಸೋಲನ್ನು ಅನುಭವಿಸ್ತಾನೆ ಆದರೆ ಬ್ರಿಟಿಷರು ಪೇಶ್ವೆ ಪದವಿಯನ್ನು ಈ ಸಂದರ್ಭದಲ್ಲಿ ರದ್ದುಗೊಳಿಸಿ ಬಾಜಿರಾಯನಿಗೆ ವಿಶ್ರಾಂತಿ ವೇತನವನ್ನು ಕೊಡ್ತಾರೆ ಅಲ್ಲದೆ ಸತಾರ ಅನ್ನುವಂಥ ಒಂದು ಸಣ್ಣ ಪ್ರಾಂತ್ಯದಲ್ಲಿ ಶಿವಾಜಿಯ ವಂಶಸ್ಥನಾಗಿದ್ದಂತಹ ಪ್ರತಾಪಸಿಂಹನನ್ನು ಅಧಿಕಾರಕ್ಕೆ ತರ್ತಾರೆ ಆ ಮೂಲಕ ಮರಾಠರ ವಿರೋಧವನ್ನು ನಿಗ್ರಹಿಸುವಂಥ ಒಂದು ಪ್ರಯತ್ನವನ್ನು ಬ್ರಿಟಿಷರು ಮಾಡ್ತಾರೆ ಮುಂದಕ್ಕೆ ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣ ಸಾವಿರದ ಎಂಟುನೂರ ಹದಿನೆಂಟರಿಂದ ಸಾವಿರದ ಎಂಟುನೂರ ಐವತ್ತ ಏಳರವರೆಗೆ ಬ್ರಿಟಿಷರ ಒಂದು ಕನಸು ಏನಾಗಿತ್ತು ಹೇಳಿದರೆ ಅಖಂಡ ಭಾರತವನ್ನು ಗೆಲ್ಲಬೇಕು ಅಂತ ಈ ಅವರ ಅಖಂಡ ಭಾರತವನ್ನು ಗೆಲ್ಲುವಂಥ ಒಂದು ಕಾರ್ಯ ಬಹುತೇಕ ಪೂರ್ಣ ಆಯಿತು ಅಂತ ಹೇಳಬಹುದು ಮಕ್ಕಳೇ ಈ ಅವಧಿಯಲ್ಲಿ ಬ್ರಿಟಿಷರು ಪಂಜಾಬ್ ಸಿಂಧ್ ಹೌದ್ ಮುಂತಾದ ಪ್ರಮುಖ ಪ್ರಾಂತ್ಯಗಳನ್ನು ಗೆದ್ದುಕೊಡ್ತಾರೆ ಅಲ್ಲದೆ ಇನ್ನಿತರ ಅನೇಕ ಸಣ್ಣ ಪುಟ್ಟ ರಾಜ್ಯಗಳನ್ನು ಕೂಡ ಅವರು ವಶಪಡಿಸಿಕೊಳ್ತಾರೆ ಹೀಗೆ ಬ್ರಿಟಿಷರು ಭಾರತದಲ್ಲಿ ಬಹುತೇಕ ಭಾಗವನ್ನು ತಮ್ಮ ವಶಕ್ಕೆ ಪಡ್ಕೊಳ್ತಾರೆ ಮಕ್ಕಳೇ ಇಲ್ಲಿ ಈಗ ನೀವು ನಕಾಶೆಯಲ್ಲಿ ನೋಡ್ಬೋದು ಸಿಂಧು ಪ್ರಾಂತ್ಯ ಅದೇ ರೀತಿ ಪಂಜಾಬ್ ಪ್ರಾಂತ್ಯ ಔದು ಪ್ರಾಂತ್ಯ ಈ ಎಲ್ಲ ವಿಸ್ತಾರವಾದ ಭಾಗಗಳೇನಿದ್ವು ಇವೆಲ್ಲವೂ ಕೂಡ ಬ್ರಿಟಿಷರ ವಶಕ್ಕೆ ಬಂದಿವೆ ಮುಂದಕ್ಕೆ ಆಂಗ್ಲೋ ಸಿಖ್ ಯುದ್ಧಗಳು ಈಗಾಗಲೇ ನಾನು ಹೇಳಿದೆ ಮಕ್ಕಳೇ ಸಿಖ್ಖ್ಖರ ಪ್ರಮುಖ ರಾಜ ಅಂದರೆ ಸಿಖ್ ರಾಜ್ಯವನ್ನು ಸ್ಥಾಪನೆ ಮಾಡಿ ಒಂದಷ್ಟು ಕಾಲ ಆ ಸಾಮ್ರಾಜ್ಯವನ್ನು ಜತನದಿಂದ ಕಾದುಕೊಂಡು ಬಂದಿದ್ದಂತಹ ಪರಾಕ್ರಮಿ ರಣಜಿತ್ ಸಿಂಗ್ ಈತ ಸಾವಿರದ ಎಂಟುನೂರ ಮೂವತ್ತ ಒಂಬತ್ತರಲ್ಲಿ ನಿಧನ ಹೊಂತಾನೆ ಮಕ್ಕಳೇ ಆತನ ನಂತರ ಪಂಜಾಬಿನಲ್ಲಿ ರಾಜಕೀಯ ಅರಾಜಕತೆ ಉಂಟಾಗ್ತದೆ ಸಾವಿರದ ಎಂಟುನೂರ ಒಂಬತ್ತರಲ್ಲಿ ಬ್ರಿಟಿಷರು ಈ ಮೊದಲು ಏನು ಸಿಕ್ಕ ಸಿಕ್ಕರ ನಡುವೆ ಅಂದರೆ ರಣಜಿತ್ ಸಿಂಗ್ ಇದ್ದಂತಹ ಸಮಯದಲ್ಲಿ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ರು ನಿರಂತರ ಮೈತ್ರಿ ಒಪ್ಪಂದ ಅಂತೇಳಿ ಈ ಒಪ್ಪಂದವನ್ನು ಈಗ ಉಲ್ಲಂಘಿಸ್ತಾರೆ ಪಂಜಾಬನ್ನು ಆಕ್ರಮಿಸುವಂಥ ಒಂದು ಸಂಚನ್ನು ರೂಪಿಸ್ತಾರೆ ರಣಜಿತ್ ಸಿಂಗ್ ಇರುವಲ್ಲಿವರೆಗೆ ಅವರಿಗೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಯಾವಾಗ ರಣಜಿತ್ ಸಿಂಗ್ ಸಾವಿರದ ಎಂಟುನೂರ ಮೂವತ್ತ ಒಂಬತ್ತರಲ್ಲಿ ನಿಧನವಂತಾನ ಆ ಸಮಯದಲ್ಲಿ ಈ ಹಿಂದೆ ಸಾವಿರದ ಎಂಟುನೂರ ಒಂಬತ್ತರಲ್ಲಿ ಮಾಡಿಕೊಂಡಿದ್ದಂಥ ನಿರಂತರ ಮೈತ್ರಿ ಒಪ್ಪಂದವನ್ನು ಮುರಿತಾರೆ ಸಾವಿರದ ಎಂಟುನೂರ ನಲವತ್ತ ಐದರ ಡಿಸೆಂಬರ್ನಲ್ಲೇ ಬ್ರಿಟಿಷರು ಮತ್ತು ಪಂಜಾಬ್ ಸೈನ್ಯಕ್ಕೆ ಯುದ್ಧ ಆರಂಭ ಆಗ್ತದೆ ಈ ಸಮಯದಲ್ಲಿ ಇನ್ನು ಮುಂದೆ ನಮಗೆ ವಿದೇಶಿಯರಿಂದ ಬಹಳಷ್ಟು ಅಪಾಯ ಆಗಲಿಕ್ಕಿದೆ ಅನ್ನುವಂಥದ್ದನ್ನು ಅರಿತಂತಹ ಇಲ್ಲಿನ ಹಿಂದೂಗಳು ಮುಸಲ್ಮಾನರು ಸಿಖ್ಖರು ಇವರೆಲ್ಲರೂ ಕೂಡ ಈಗ ಒಗ್ಗಟ್ಟಾಗ್ತಾರೆ ಇವರೆಲ್ಲರೂ ಒಂದಾಗಿ ತಮ್ಮ ಶೌರ್ಯವನ್ನು ಇಲ್ಲಿ ಪ್ರದರ್ಶಿಸ್ತಾರೆ ಅಂದರೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ ಆದರೆ ಮಕ್ಕಳೇ ಗಮನಿಸಬೇಕು ಇಂತಹ ಒಂದು ಒಗ್ಗಟ್ಟಿನ ಹೋರಾಟದ ನಡುವೆ ಕೂಡ ಕೆಲವು ದೇಶದ್ರೋಹಿ ನಾಯಕರಿಂದಾಗಿ ಈ ಸಿಖರು ಬ್ರಿಟಿಷರ ವಿರುದ್ಧ ಸೋಲನ್ನು ಅನುಭವಿಸಬೇಕಾಗ್ತದೆ ಮಕ್ಕಳೇ ಸಿಖ್ಖರು ಅವಮಾನಕರವಾದಂತಹ ಲಾಹೋರ್ ಒಪ್ಪಂದಕ್ಕೆ ಸಾವಿರದ ಎಂಟುನೂರ ನಲವತ್ತ ಆರರಲ್ಲಿ ಸಹಿ ಹಾಕುವಂಥ ಒಂದು ಪ್ರಸಂಗ ನಮ್ಮವರಿಂದಲೇ ಉದ್ಭವ ಆಗ್ತದೆ ಅಂದಿನಿಂದ ಬ್ರಿಟಿಷ್ ರೆಸಿಡೆಂಟ ಏನಿದ್ದಾನೋ ಅವನು ಪಂಜಾಬಿನ ನಿಜವಾದ ಆಡಳಿತಗಾರ ಆಗ್ತಾನೆ ಈಗ ಪಂಜಾಬ್ ಬ್ರಿಟಿಷರ ಆಶ್ರಿತ ರಾಜ್ಯ ಆಗ್ತದೆ ಮಕ್ಕಳೇ ಗಮನಿಸಿ ರಣಜಿತ್ ಸಿಂಗ್ ಇರುವವರಿಗೆ ಸ್ವತಂತ್ರವಾಗಿದ್ದಂತಹ ಪಂಜಾಬ್ ಪ್ರಾಂತ್ಯ ಆತನ ನಿಧನಾನಂತರ ಅದು ಬ್ರಿಟಿಷರ ವಶಕ್ಕೆ ಬರ್ತದೆ ನೀವು ಚಿತ್ರದಲ್ಲಿ ಗಮನಿಸ್ಬೋದು ಮಕ್ಕಳೇ ಮಹಾರಾಜ ರಣಜಿತ್ ಸಿಂಗ್ ಈತ ಬ್ರಿಟಿಷರ ವಿಸ್ತರಣಾ ನೀತಿಗೆ ತಡೆಯನ್ನು ಒಟ್ಟಿದಂತಹ ಮಹಾಶೂರ ಆದರೆ ಆತನ ನಿಧನಾನಂತರ ಪಂಜಾಬ್ ಬ್ರಿಟಿಷರ ಆಶ್ರಿತ ರಾಜ್ಯ ಆಗ್ತದೆ ಇನ್ನು ಸಾವಿರದ ಎಂಟುನೂರ ನಲವತ್ತ ಎಂಟರಲ್ಲಿ ಪಂಜಾಬಿನ ಮೇಲೆ ನೇರ ಬ್ರಿಟಿಷ್ ಆಳ್ವಿಕೆಯನ್ನು ಹೇರಲಿಕ್ಕೆ ಬ್ರಿಟಿಷರು ಒಂದಾಗ್ತಾರೆ ಅಂತಹ ಸಮಯದಲ್ಲೇ ಪಂಜಾಬಿಗಳು ಅದನ್ನು ಪ್ರತಿಭಟಿಸ್ತಾರೆ ಮಕ್ಕಳೇ ಈ ಪ್ರತಿಭಟನೆಗಳ ನೇತೃತ್ವವನ್ನು ವಹಿಸಿದ್ದವರು ಗಮನಿಸಬೇಕು ಲಾಹೋರಿನಲ್ಲಿ ಚಟ್ಟಾರ್ ಸಿಂಗ್ ಅದೇ ರೀತಿಯಲ್ಲಿ ಮುಲ್ತಾನಿನಲ್ಲಿ ಮೂಲರಾಜ್ ಇವರು ಈ ಪ್ರತಿಭಟನೆಗಳ ಅಂದರೆ ಬ್ರಿಟಿಷರ ವಿರುದ್ಧದ ಪ್ರತಿಭಟನೆಯ ನೇತೃತ್ವವನ್ನು ವಹಿಸ್ತಾರೆ ಆದರೆ ಈ ಪ್ರತಿಭಟನೆಯಲ್ಲೂ ಕೂಡ ಮತ್ತೆ ಪಂಜಾಬಿಗಳಿಗೆ ಸೋಲಾಗ್ತದೆ ಅಂದರೆ ಸಿಕ್ಕರು ಸೋಲನ್ನು ಅನುಭವಿಸಬೇಕಾಗ್ತದೆ ಅಂತಹ ಸಮಯದಲ್ಲೇ ಡಾಲ್ ಹೌಸಿ ಆತ ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸ್ತಾನೆ ಈಗ ಪಂಜಾಬ್ ತನ್ನ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ಕಳ್ಕೊಂಡು ಅದು ಬ್ರಿಟಿಷರ ವಶಕ್ಕೆ ಬರ್ತದೆ ಈಗ ಚಿತ್ರದಲ್ಲಿ ನೀವು ನೋಡ್ತಾ ಇರುವಂಥದ್ದು ದಾಲ್ ಹೌಸಿ ನಮಗೆ ಈಗಾಗಲೇ ಗೊತ್ತಿದೆ ಈತ ಬ್ರಿಟಿಷ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡುವಂಥ ಕಾರಣಕ್ಕೋಸ್ಕರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ನೀತಿಯನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸ್ತಾನೆ ಅವನಿಗೆ ಮೊದಲೇ ತಿಳಿದಿತ್ತು ಒಂದಷ್ಟು ಭಾರತೀಯ ರಾಜರಿಗೆ ಮಕ್ಕಳಿಲ್ಲ ಅನ್ನುವಂಥದ್ದು ಆ ಕಾರಣಕ್ಕೋಸ್ಕರ ಈ ನೀತಿಯನ್ನು ಜಾರಿಗೆ ತರ್ತಾನೆ ಸಾವಿರದ ಎಂಟುನೂರ ನಲವತ್ತ ಎಂಟರಲ್ಲಿ ಹೀಗೆ ಸಾವಿರದ ಎಂಟುನೂರ ನಲವತ್ತ ಎಂಟರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದಂತಹ ಡಾಲ್ಹೌಸಿ ಎಲ್ಲ ದೇಶೀಯ ಸಂಸ್ಥಾನಗಳನ್ನು ಬ್ರಿಟಿಷ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ ಅದಕ್ಕೋಸ್ಕರ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ನೀತಿಯನ್ನು ಜಾರಿಗೆ ತರ್ತಾನೆ ಹಾಗಿದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ನೀತಿ ಏನಪ್ಪ ಅಂತ ಹೇಳಿದರೆ ಯಾವುದೇ ಒಬ್ಬ ಭಾರತೀಯ ರಾಜ ಆತನಿಗೆ ಮಕ್ಕಳಿಲ್ಲ ಮಕ್ಕಳಿಲ್ಲದೆ ಆತ ಮೃತ ಆದ ಅಂತೇಳಿ ಆದರೆ ಅವನ ದತ್ತು ತೆಗೆದುಕೊಂಡಿದ್ದಂತಹ ಪುತ್ರನಿಗೆ ಉತ್ತರಾಧಿಕಾರದ ಹಕ್ಕಿರಲಿಲ್ಲ ಗಮನಿಸಿ ಯಾವುದೇ ಒಬ್ಬ ಭಾರತೀಯ ರಾಜ ಮಕ್ಕಳಿಲ್ಲದೆ ನಿಧನ ಹೊಂದಿದರೆ ಆತ ದತ್ತು ತೆಗೆದುಕೊಂಡಿದ್ದಂತಹ ಮಗನಿಗೆ ಉತ್ತರಾಧಿಕಾರದ ಹಕ್ಕಿರಲಿಲ್ಲ ಹಾಗಿದ್ದರೆ ಆ ರಾಜ್ಯ ಏನಾಗ್ತಿತ್ತು ಆ ರಾಜ್ಯ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನ ಆಗ್ತಾ ಇತ್ತು ಈ ನೀತಿಗೆ ಒಂದಷ್ಟು ರಾಜ್ಯಗಳು ಭಾರತದಲ್ಲಿ ಒಳಪಡ್ತದೆ ಮಕ್ಕಳೇ ಗಮನಿಸಿ ಸತಾರ ಜೈಪುರ್ ಸಂಬಲ್ಪುರ್ ಉದಯ್ಪುರ್ ಝಾನ್ಸಿ ನಾಗಪುರ ಇತ್ಯಾದಿ ಪ್ರಮುಖವಾದಂತಹ ಭಾಗಗಳು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ನೀತಿಗೆ ಒಳಪಡ್ತದೆ ಹಾಗಿದ್ರೆ ನಿಮಗೆ ಗೊತ್ತಾಗ್ಬೋದು ಮಕ್ಕಳೇ ಎಲ್ಲ ರಾಜರಿಗೆ ಮಕ್ಕಳಿಲ್ಲ ಅನ್ನುವಂಥದ್ದು ಮೊದಲೇ ಅರಿತಿದ್ದಂಥ ಬ್ರಿಟಿಷ್ ಗವರ್ನರ್ ಜನರಲ್ ಈ ನೀತಿಯನ್ನು ಅಸ್ತ್ರವಾಗಿ ಬಳಕೆ ಮಾಡಿಕೊಂಡು ಇದನ್ನು ಜಾರಿಗೆ ತಂದಿರುವಂಥದ್ದು ಹೀಗೆ ಹೌಸಿಯ ಈ ನಿರಂತರವಾದಂಥ ರಾಜ್ಯಾಕ್ರಮಣದ ನೀತಿ ಇದೆ ಅಲ್ವ ಮಕ್ಕಳೇ ಇದು ಕೇವಲ ಭಾರತೀಯ ರಾಜರು ಮಾತ್ರ ಅಲ್ಲ ಆ ರಾಜರ ಬಗೆಗೆ ಸಹಾನುಭೂತಿ ಇದ್ದಂತಹ ಸಾಮಾನ್ಯ ಜನವರ್ಗ ಕೂಡ ಬ್ರಿಟಿಷರ ವಿರುದ್ಧ ತಲೆ ಎತ್ತಿ ನಿಲ್ಲಿಕೆ ದಾರಿ ಮಾಡಿ ಅಂದರೆ ಅವರ ವಿರುದ್ಧ ಬಂಡೇಳ್ಲಿಕ್ಕೆ ಅವಕಾಶ ಮಾಡಿಕೊಡ್ತದೆ ಯಾಕೆ ಹೇಳಿದರೆ ಈಗಾಗಲೇ ಬ್ರಿಟಿಷರ ವಿರುದ್ಧ ಜನರಲ್ಲಿ ಆಕ್ರೋಶ ತುಂಬಿತ್ತು ಅಷ್ಟೇ ಅಲ್ಲ ದೇಶಾಭಿಮಾನದ ಕಿಚ್ಚು ಕೂಡ ಅವರಲ್ಲಿತ್ತು ಪರಿಣಾಮವಾಗಿ ಅವರು ಬ್ರಿಟಿಷರ ವಿರುದ್ಧ ಬಂಡೇಳುವಂತೆ ಅದು ಮಾಡ್ತದೆ ಅದನ್ನು ನಾವು ಸಾವಿರದ ಎಂಟುನೂರ ಐವತ್ತ ಏಳರ ಸಿಪಾಯಿ ದಂಗೆ ಅಂಥೇಳಿ ಏನೋ ಬ್ರಿಟಿಷ್ ಇತಿಹಾಸಕಾರರು ಕರೆದಿದ್ರು ಅದರಲ್ಲಿ ಕಾಣ್ಬೋದು ಇಲ್ಲವೇ ಭಾರತೀಯರಾದಂಥ ನಾವು ನಮ್ಮ ಇತಿಹಾಸಕಾರರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂಥೇಳಿ ಏನು ಕರೆದಿದ್ರು ಆ ಹೋರಾಟದಲ್ಲಿ ನಾವು ಜನಸಾಮಾನ್ಯರ ಆಕ್ರೋಶವನ್ನು ಕಾಣ್ಬೋದು ಮಕ್ಕಳೇ ಈಗ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಗೆ ಒಳಪಟ್ಟಂತಹ ರಾಜ್ಯಗಳನ್ನು ನೀವು ನೋಡ್ಬೋದು ಮಕ್ಕಳೇ ಸತಾರ ಎಡಗಡೆಯನ ಕಾಶಿಯಲ್ಲಿ ನೋಡಿ ನಾಗಪುರ್ ಝಾನ್ಸಿ ಹಾಗೆಯೇ ಬಲಗಡೆಯಲ್ಲಿ ಉದಯ್ಪುರ ಜೈಪುರ ಈ ಎಲ್ಲ ಭಾಗಗಳು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಗೆ ಒಳಪಟ್ಟಂತಹ ರಾಜ್ಯಗಳು ಈಗ ನಾವೇನೆಲ್ಲ ಓದಿದ್ವಿ ಒಮ್ಮೆ ಅದನ್ನು ನೆನಪಿಸಿಕೊಳ್ಳುವ ಮಕ್ಕಳೇ ಆಂಗ್ಲೋ ಮರಾಠ ಯುದ್ಧ ಸರಿಯಾಗಿ ಹೇಳ್ತಾ ಇದ್ದೀರಿ ಸಹಾಯಕ ಸೈನ್ಯ ಪದ್ಧತಿ ಆಂಗ್ಲೋ ಸಿಖ್ ಯುದ್ಧಗಳು ಹೌದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಈಗ ನಿಮಗೆ ಅದೆಷ್ಟು ನೆನಪಿನಲ್ಲಿ ಇದೆ ಅಥವಾ ಅರ್ಥ ಆಯಿತು ಅನ್ನೋದಕ್ಕೆ ಕೆಲವು ಪ್ರಶ್ನೆ ಮಕ್ಕಳೇ ಉತ್ತರ ಕೊಡಿ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವನು ಡ್ಯಾಶ್ ಯಾರು ಮಕ್ಕಳೇ ಸರಿಯಾಗಿ ಹೇಳ್ತಾ ಇದ್ದೀರೇ ವೆಲ್ಲೆಸ್ಲೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವನು ಡಾಲ್ ಹೌಸಿ ಜಾರಿಗೆ ತಂದ ನೀತಿ ಡ್ಯಾಶ್ ಗುಡ್ ಡಾಲ್ ಹೌಸಿ ಜಾರಿಗೆ ತಂದ ನೀತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಡ್ಯಾಶ್ ಒಪ್ಪಂದದೊಂದಿಗೆ ಕೊನೆಯಾಯಿತು ಯಾವ ಒಪ್ಪಂದ ಮಕ್ಕಳೇ ಹೌದು ಸಾಲ್ಬಾಯಿ ಒಪ್ಪಂದದೊಂದಿಗೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಕೊನೆಯಾಯಿತು ಈಗ ನಿಮಗೆ ಗೃಹಪಾಠ ಮಕ್ಕಳೇ ಬರ್ಕೊಳ್ಳಿ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವುವು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವುವು ಎರಡು ಬ್ರಿಟಿಷರ ಅಧಿಕಾರ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ಹೇಗೆ ಸಹಕಾರಿಯಾಯಿತು ಬ್ರಿಟಿಷರ ಅಧಿಕಾರ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ಹೇಗೆ ಸಹಕಾರಿಯಾಯಿತು ಎರಡನೇ ಆಂಗ್ಲೋ ಮರಾಠ ಯುದ್ಧವನ್ನು ವಿವರಿಸಿ ಎರಡನೇ ಆಂಗ್ಲೋ ಮರಾಠ ಯುದ್ಧವನ್ನು ವಿವರಿಸಿ ಮಕ್ಕಳ ಈ ಪ್ರಶ್ನೆಗಳಿಗೆ ನೀವು ಪುಸ್ತಕದಲ್ಲಿ ಉತ್ತರವನ್ನು ಬರೆಯಿರಿ ಈಗ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಪಾಠ ಇಲ್ಲಿಗೆ ಮುಗಿಯಿತು ಮುಂದಿನ ಅವಧಿಯಲ್ಲಿ ಹೊಸ ಪಾಠವನ್ನು ನೋಡುವ ಮಕ್ಕಳೇ ಧನ್ಯವಾದಗಳು